2016 ಕ್ವಶನ್ ಪೇಪರ್ ತುಂಬಾ ಸ್ಮಾರ್ಟ್ ಆಗಿ ಕ್ವಶನ್ ಇದೆ ಓಕೆನಾ ನಾವು ಇದನ್ನ ಅಷ್ಟೇ ಸ್ಮಾರ್ಟ್ ಆಗಿ ಕೆಲಸ ಮಾಡೋಣ ಓಕೆನಾ ಫಸ್ಟ್ ಕ್ವಶನ್ ಓದ್ಬಿಡೋಣ ಆಮೇಲೆ ಇದನ್ನ ಸೊಲ್ಯೂಷನ್ ಹೆಂಗ್ ಮಾಡೋದು ಅಂತ ನೋಡೋಣ ಮಿಸ್ಟರ್ ಶಂಕರ್ ಇಸ್ ದ ಓನರ್ ಆಫ್ 3 ಹೌಸಸ್ ಇನ್ ಬೆಂಗಳೂರು and let out all the houses throughout the year more mane ide more mane no baadige kottidane papa ivan road mele idane anusutte irli papa avan more mane baadige kottu okay na avan baadige mane alli irbodu eshto jana maartare hage dot dot mane kattustare ganda enti irtare ganda enti gele 3 bedroom house nadre yadadru ond single bedroom hogana idralli baadige barutte aramagi jeevana maadabodu idare eshto jana हाउस 1, 2, 3 डीटेल्स होती मुनिसिपल वैल्यू फेयर रेंटल वैल्यू लेट आउट पर मंथ कलेक्शन चार्जेस बरतेलू बरल बरोद इंटरेस्ट स्टैंडर्ड डिडक्शन मुनिसिपल टैक्स यू मोर बिट बेरे ओके ना रिपेयर्स बिट बिडी बेड हाउस यूज फॉर व्हाट पर्पस रेसिडेंशियल पर्पस ಅಫೀಶಿಯಲ್ ಪರ್ಪಸ್ ರೆಸಿಡೆನ್ಶಿಯಲ್ ಅಂದ್ರೆ ಬಾಡಿಗೆ ಕೊಟ್ಟಿರೋದು ವಾಸಕ್ಕೆ ಆಫೀಸ್ ಗೆ ವಾಸಕ್ಕೆ ಅರ್ಥ ಆಯ್ತು ಸೆಲ್ಫ್ ಆಕ್ಯುಪೈಡ್ ಅಲ್ರಿ ಇವು ಅರ್ಥ ಆಗ್ತಿದ್ಯಾ ಮೂರು ಮನೆ ಲೆಟ್ ಔಟ್ ಮಾಡಿದ್ದಾರೆ ಮೊದಲನೇ ಮನೆ ಲೆಟ್ ಔಟ್ ಮಾಡಿರೋದು ವಾಸಕ್ಕೆ ಅಂತ ಹೇಳಿ ಎರಡನೇ ಮನೆ ಬಾಡಿಗೆ ಕೊಟ್ಟಿರೋದು ಆಫೀಸ್ ಗೆ ಅಂತ ಹೇಳಿ ಮೂರನೇ ಮನೆ ಬಾಡಿಗೆ ಕೊಟ್ಟಿರೋದು ಸ್ವಂತಕ್ಕೆ ಅಲ್ಲ ಬಾಡಿಗೆಗೆ ಅಂತ ಕೊಟ್ಟಿದ್ದಾರೆ ಇಂಟ್ರೆಸ್ಟ್ ಆನ್ ಲೋನ್ ಅಂತ ಇದೆ इंटरेस्ट ऑन लोन फॉर कंस्ट्रक्शन हाउस नंबर 1 ಇದೆ ಅದನ್ನ ಫುಲ್ ಅಮೌಂಟ್ ಡಿಡಕ್ಷನ್ ಕೊಡ್ತೀವಿ ಫುಲ್ ಅಮೌಂಟ್ ಕೊಡ್ತೀವಿ ಸರಿ ಇದು ಕೊಟ್ಟಿರೋ ಡೈರೆಕ್ಟ್ ಇಂಟರೆಸ್ಟ್ ಆ ಡೈರೆಕ್ಟ್ ಇಂಟರೆಸ್ಟ್ ಇಂಟರೆಸ್ಟ್ ಆನ್ ಲೋನ್ ಫಾರ್ ಕನ್ಸ್ಟ್ರಕ್ಷನ್ ಅರ್ಥ ಇಂಟರೆಸ್ಟ್ ಆನ್ ಲೋನ್ ಫಾರ್ ಮ್ಯಾರೇಜ್ ಆಫ್ ಎ ಡಾಟರ್ ಅಂತ ಇದೆ ಮಗಳು ಮದುವೆಗೆ ಸಾಲ ಮಾಡಿ ಅದಕ್ಕೆ ಬಡ್ಡಿ 60,000 ಕಟ್ಟಿದನೆ ಎರಡನೇ ಮನೆಗೆ ಹೌದಾ ಯಾವುದೇ ಕಾರಣಕ್ಕೂ ಡಿಡಕ್ಷನ್ ಕೊಡೋದಿಲ್ಲ ನೋಡಿ ಒಂದು ನಿಮಿಷ ನಥಿಂಗ್ ನೋಡಿ ಲೋನ್ ಯಾವ ಉದ್ದೇಶಕ್ಕೆ ತಗೊಂಡಿರಬೇಕು ಅಂದ್ರೆ ಲೋನ್ ಮನೆ ಪರ್ಚೇಸ್ ಮಾಡೋದಕ್ಕೆ ತಗೊಂಡಿದ್ರೆ ಕೊಡ್ತೀವಿ ಕನ್ಸ್ಟ್ರಕ್ಷನ್ ಗೆ ಅಂತ ತಗೊಂಡಿದ್ರೆ ಕೊಡ್ತೀವಿ ಮನೆ ರಿಪೇರಿ ಮಾಡಿಸಬೇಕು ಅಂತ ಇದ್ರೆ ತಗೋತೀವಿ ರಿನಿವಲ್ ಮಾಡಬೇಕು ಅಂದ್ರೆ ಕೊಡ್ತೀವಿ ರೀಕನ್ಸ್ಟ್ರಕ್ಷನ್ ಗೆ ಅಂದ್ರೆ ಕೊಡ್ತೀವಿ ಬೇರೆ ಯಾವುದೇ ಉದ್ದೇಶಕ್ಕೂ ಕೊಡೋದಿಲ್ಲ ಅರ್ಥ ಆಗ್ತಿದ್ಯಾ ಇಲ್ಲಿ ಮಗಳ ಮದುವೆಗೆ ಅಂತ ತಗೊಂಡ್ರೋ ಸಾಲದ ಮೇಲೆ ಬಡ್ಡಿನ ನಾವು ಡಿಡಕ್ಷನ್ ಆಗಿ ಕೊಡೋದಿಲ್ಲ ಇದು ಮೊದಲನೇದು ಎರಡನೇದು ಈ ತರ ಇರಬಹುದಾಗಿತ್ತು ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಮನೆ ಅಡಮಾಡಕ್ಕೆ ಬಿಟ್ಟು ಮಾರ್ಟ್ಗೇಜ್ ಮಾಡಿ ಯಾವುದೋ ಉದ್ದೇಶಕ್ಕೆ ಯೂಸ್ ಮಾಡ್ಕೊಂಡು ಬಡ್ಡಿ ಕಟ್ಟಿದ್ರೆ ಅದನ್ನೂ ಡಿಡಕ್ಷನ್ ಕೊಡಲ್ಲ ಅರ್ಥ ಆಗ್ತಿದ್ಯಾ ಇಂಟರೆಸ್ಟ್ ಆನ್ ಲೋನ್ ಗಿವನ್ ಓನ್ಲಿ ಇಫ್ ದ ಲೋನ್ ಇಸ್ ಬಾರೋಡ್ ಫಾರ್ ದ ಪರ್ಪಸ್ ಆಫ್ ಕನ್ಸ್ಟ್ರಕ್ಷನ್ ಪರ್ಚೇಸ್ ರಿಕನ್ಸ್ಟ್ರಕ್ಷನ್ ರಿಪೇರ್ ರಿನಿವಲ್ ಈ ಐದು ಪರ್ಪಸ್ ಗಾಗಿದ್ರೆ ಮಾತ್ರನೇ ನಾವು ಡಿಡಕ್ಷನ್ ಅನ್ನು ಕೊಡ್ತೀವಿ ಹಾಗಾದ್ರೆ ಮೂರನೇ ಮನೆಗೆ ಫಾರ್ ರಿಪೇರ್ ಅಂತ ಇದೆ ಕೊಡ್ತೀವಿ ಓಕೆನಾ ಮೂರನೇ ಮನೆ ಏನಂತ ಇದೆ ಫಾರ್ ರಿಪೇರ್ 10,000 ಕೊಡ್ತೀವಿ ಡಿಡಕ್ಷನ್ ಮುನ್ಸಿಪಲ್ ಟ್ಯಾಕ್ಸ್ 10% ಮುನ್ಸಿಪಲ್ ವ್ಯಾಲ್ಯೂಯೇಷನ್ ಇದು ವೆರಿ ಇಂಪಾರ್ಟೆಂಟ್ ಮುನ್ಸಿಪಲ್ ಟ್ಯಾಕ್ಸ್ ಆಫ್ ಹೌಸ್ 1 ವಾಸ್ ಪೇಡ್ ಬೈ ದ ಓನರ್ ಬಟ್ ಮುನ್ಸಿಪಲ್ ಟ್ಯಾಕ್ಸ್ ಆಫ್ ಹೌಸ್ 2 ವಾಸ್ ನಾಟ್ ಪೇಡ್ अप टू 31st मार्च 2020 मोदलने मने दो मुनिसिपल टैक्सेस ना ओनर है कटी दाने बिफोर 31st मार्च 2020 ने कटी दाने आदे यारतने मने दो मुनिसिपल टैक्सेस ना इनो पेमेंट मारी ला ड्यू इट कोणी दरे कोडो दिला डिडक्शन ओके ना नेक्स्ट ओ मुनिसिपल टैक्सेस ऑफ हाउस 3 वाज पेड बाय द टेनेंट ಟೆನೆಂಟ್ ಕೊಟ್ಟಿದ್ರೆ ಯಾವುದೇ ಕಾರಣಕ್ಕೂ ಡಿಡಕ್ಷನ್ ಕೊಡಲ್ಲ ಅರ್ಥ ಆಗ್ತಿದ್ಯಾ ಮತ್ತೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಈ ತರ ಟ್ವಿಸ್ಟ್ ಮಾಡಬಹುದು ದಿ ಮುನಿಸಿಪಲ್ ಟ್ಯಾಕ್ಸಸ್ ವಾಸ್ ಪೇಡ್ ಬೈ ದ ಟೆನೆಂಟ್ ಲೇಟರ್ ಓನರ್ ಕಲೆಕ್ಟೆಡ್ ಅಂತ ಇದ್ದಾಗ ಅದು ಓನರೇ ಕೊಟ್ಟಂಗಾಗುತ್ತೆ ಅವಾಗ ಡಿಡಕ್ಷನ್ ಕೊಡ್ತೀವಿ ನೆಕ್ಸ್ಟ್ ಪಾಯಿಂಟ್ ಲಾಸ್ಟ್ ಪಾಯಿಂಟ್ ದ ಹೌಸ್ ವಾಸ್ ರಿಮೈನ್ಡ್ ವೇಕೆಂಟ್ ಫಾರ್ 2 ಮಂತ್ಸ್ ಯಾವ ಮನೆ ಮೂರನೇ ಮನೆ ಎರಡು ತಿಂಗಳು ಖಾಲಿ ಬಿದ್ದಿದೆಯಂತೆ ಖಾಲಿ ಬಿದ್ದಿದ್ರೆ ರೆಂಟ್ ಬರುತ್ತಾ ಬರೋದಿಲ್ಲ ಏನ್ ಮಾಡಬೇಕು ಅಂತ ನಾ ಹೇಳ್ತೀನಿ ಕಂಪ್ಯೂಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ
for the assessment year 2021, making assumption housing loan respect to house 1-3 or taken 1-4-2001, ಏನ ಅದು ಇಟ್ಕೊಳ್ಳಿ ಅವಶ್ಯಕತೆ ಇಲ್ಲ. ಓಕೆನಾ? ಈಗ ಫಸ್ಟ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಹೌಸ್ ಒನ್, ಹೌಸ್ ಟೂ, ಹೌಸ್ ತ್ರೀ, ಹಿಂಗೆ ಹಾಕೊಂಡ್ಬಿಟ್ಟಿನಿ ಡೈರೆಕ್ಟ್. ಸರ್ ಓಕೆನಾ? ಇದನ್ನ ಪರ್ಟಿಕ್ಯುಲರ್ಸ್ ಅಂತ ಕರಿತೀವಿ. ಇಲ್ಲಿ ಕ್ವಶನ್ ಅಲ್ಲಿ ಎಲ್ಲಾದ್ರೂ ಓಕೆನಾ ಸ್ಟ್ಯಾಂಡರ್ಡ್ ರೆಂಟ್ ಅಂತ ಇದೆಯಾ ಅಂದ್ರೆ ನಿಜವಾಗ್ಲೂ ಇಲ್ಲ. ಕರೆಕ್ಟಾ? ಅದಕ್ಕೆ ನಾನೇನ್ ಮಾಡ್ತೀನಿ, ಫಸ್ಟ್ ಸ್ಟೆಪ್ ನಲ್ಲಿ ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ, ಓಕೆನಾ, ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ, ಮೊದಲನೇ ಮನೆ ಬಾಡಿಗೆ ಕೊಟ್ಟಿರೋದು 20,000 ರೂಪಾಯಿ, ಕರೆಕ್ಟ್ ಏನಪ್ಪ? ಇಂಟು 12 ಎಷ್ಟಪ್ಪ ಬರುತ್ತೆ? 2,40,000. ಎರಡನೇ ಮನೆ 15,000 ರೂಪಾಯಿ ಕೊಟ್ಟಿರೋದು, ಕರೆಕ್ಟ್ ಏನಪ್ಪ? ಇಂಟು 12 180,000. ಮೂರನೇ ಮನೆ 25,000 ಇಂಟು 12 300,000, ಕರೆಕ್ಟ್ ಏನಪ್ಪ? ಇದು ಆಕ್ಚುಯಲ್ ರೆಂಟ್. ಇದಕ್ಕೆ ಫೇರ್ ರೆಂಟಲ್ ವ್ಯಾಲ್ಯೂ ಎಷ್ಟಿದೆ ಹೇಳಿ? 180,000, 150,000, 120. ಮುನಿಸಿಪಲ್ ರೆಂಟಲ್ ವ್ಯಾಲ್ಯೂ ಎಷ್ಟಿದೆ ಹೇಳಿ? ಮುನಿಸಿಪಲ್ 1,50,000, 2,00,000, 1,00,000, ಕರೆಕ್ಟ್ ಏನಪ್ಪ? ಈಗ ದಯವಿಟ್ಟು ಯಾರಿಗೆ ಬೇಸಿಕ್ ಅರ್ಥ ಆಗಿಲ್ಲ ಇನ್ನೊಂದ್ಸರಿ ಹೇಳ್ಕೊಡ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ನೋಡಿ, ಫಸ್ಟ್ ಮನಿ ಆಕ್ಚುಯಲ್ ರೆಂಟ್ ಇವೆರಡಕ್ಕಿಂತಲೂ ಜಾಸ್ತಿ ಇರೋದ್ರಿಂದ, ಫೇರ್ ರೆಂಟ್ ಮುನಿಸಿಪಲ್ ಗಿಂತಲೂ ಜಾಸ್ತಿ ಇರೋದ್ರಿಂದ 240,000 ರೂಪಾಯಿನ ನಾನು ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಅಂತ ಕರೀತಾರೆ. ಓಕೆನಾ? ಪ್ರಾಬ್ಲಮ್ ಅಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿಲ್ಲ, ಅದಕ್ಕೆ ಈ ಮೂರಲ್ಲಿ ಯಾವ್ದಪ್ಪ ಜಾಸ್ತಿ ಇದೆ ಅದಾಕ್ಬಿಡಿ. ನೀನು ಹೇಳದೇ ಇದ್ರು ನಾನು ಅದನ್ನೇ ಬಂದಿದ್ದೀನಿ. ನಾನೇನ್ ಹೇಳಿದೆ ಹೇಳ್ಬೇಕಲ್ವ? ಯಾವ್ದು ಜಾಸ್ತಿ ಇದೆ, ಯಾವ್ದು ಜಾಸ್ತಿ ಇದೆ ಅದಾಕ್ಬಿಡಿ. ಇವ್ ಮೂರಲ್ಲಿ ಯಾವ್ದಪ್ಪ ಜಾಸ್ತಿ ಇದೆ? 3,00,000 ಇದೆ, ಕರೆಕ್ಟ್. ದಯವಿಟ್ಟು ಈಗ ಹೇಳೋ ಪಾಯಿಂಟ್ ನ ನೋಡ್ಕೊಳ್ಳಿ. ಓಕೆನಾ? ಈಗ ನಾನು ಇದನ್ನ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಅಂತ ದೇವರಾಣೆಗೂ ಕರೆಯಲ್ಲ. ಯಾಕೆ ಅಂತ ಹೇಳ್ತೀನಿ. ಮೂರನೇ ಮನೆ 2 ತಿಂಗಳು ಖಾಲಿ ಬಿದ್ದಿದೆ ಅಂತ ಹೇಳ್ತಾರೆ, ಕರೆಕ್ಟಾ? ಹಾಗಾದ್ರೆ ಇದರಲ್ಲಿ ನಾನು ವೇಕೆನ್ಸಿ ಪೀರಿಯಡ್ ರೆಂಟ್, ಓಕೆನಾ, ನೋಡಿ ಇದರಲ್ಲಿ ಏನು ಇಲ್ಲ, ಇದರಲ್ಲೂ ಏನು ಇಲ್ಲ. ಆದ್ರೆ 2 ತಿಂಗಳು ಅಂದ್ರೆ 1 ತಿಂಗಳಿಗೆ ಬಾಡಿಗೆ 25,000, 2 ತಿಂಗಳಿಗೆ 50,000 ರೂಪಾಯಿ ವೇಕೆನ್ಸಿ ಪೀರಿಯಡ್ ರೆಂಟ್ ಬರ್ತಾ ಇದೆ. ಇವಾಗ ಬರೋದನ್ನ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಅಂತ ಕರಿತೀವಿ. 240 ಸರ್, ಸ್ಟ್ಯಾಂಡರ್ಡ್ ರೆಂಟ್ ಇಲ್ಲ ಅಂದ್ರೆ ಇರೋ ಮೂರ್ ವ್ಯಾಲ್ಯೂಸ್ ಅಲ್ಲಿ ಯಾವ್ದು ಜಾಸ್ತಿ ಇದೆಯೋ ಅದೇ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ. ಈಗ ಇದು 2,50,000, ಕರೆಕ್ಟ್ ಏನಪ್ಪ? ಈಗ ಇದರಲ್ಲಿ ಮುನ್ಸಿಪಲ್ ಟ್ಯಾಕ್ಸಸ್ ಕ್ಲಿಯರ್ ಆಗಿ ಬರೀತೀನಿ. ಟ್ಯಾಕ್ಸ್ ಪೇಡ್ ಬೈ ಓನರ್, ಓಕೆನಾ? ಮೊದಲನೇ ಮನೆ 10%, ಹೌದಾ? ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಎಷ್ಟಿದೆಯಪ್ಪ? 1,50,000 ಇಂಟು 10%, ಇದು ಫಸ್ಟ್ ಹೌಸ್, ಕರೆಕ್ಟಾ? ಎಷ್ಟ್ ಬರುತ್ತೆ? ಎರಡನೇ ಮನೆ ಬರಲ್ಲ. ಕಾರಣ ಏನ್ ಹೇಳಿ? ಇನ್ನು ಪೇಮೆಂಟ್ ಮಾಡಿಲ್ಲ, ಡ್ಯೂ ಉಳಿಸ್ಕೊಂಡವನೆ. ಇಲ್ಲಿ ಪಾಯಿಂಟ್ ಏನಿದ್ರೆ ಪೇಮೆಂಟ್ ಆಗಿದ್ರೆ ಮಾತ್ರ ಡಿಡಕ್ಷನ್, ಡ್ಯೂ ಇದ್ರೆ ನೋ ಡಿಡಕ್ಷನ್. ಮೂರನೇದಕ್ಕೂ ಬರಲ್ಲ. ಯಾಕೆ? ಪೇಮೆಂಟ್ ಆಗಿರ್ಬೇಕು. ಯಾರು ಮಾಡಿರ್ಬೇಕು? ಓನರೇ ಮಾಡಿರ್ಬೇಕು. ಇಲ್ಲಿ ಏನಾಗಿದೆ? ಟೆನೆಂಟ್ ಪೇಮೆಂಟ್ ಮಾಡಿದ್ದಾರೆ, ನೋ ಡಿಡಕ್ಷನ್. ಓಕೆನಾ? ಹಾಗಾದ್ರೆ ಬರೋದನ್ನ ನೆಟ್ ಆನ್ಯುಯಲ್ ವ್ಯಾಲ್ಯೂ, ಕರೆಕ್ಟಾ? 2,25,000
2,50,000 करेक्ट डिडक्शन अंडर डिडक्शन अंडर सेक्शन 24 मोदलनेदु स्टैंडर्ड डिडक्शन 30% ऑन एनएवी ओके ना फिर अर्थ आगते 225 30% 67,500 ಇದು 60,000 ಇದು 60 plus 3 63 75 ಕರೆಕ್ಟ್ ಮೈನಸ್ ಆಗಲ್ಲ ಮೈನಸ್ ಆಗ್ತೀವಿ ಎರಡನೇ ಡಿಡಕ್ಷನ್ ಏನಪ್ಪ ನಾಗೇನ್ ಹೇಳಿ ಇಂಟ್ರೆಸ್ಟ್ ಆನ್ ಲೋನ್ ಇಂಟ್ರೆಸ್ಟ್ ಆನ್ ಲೋನ್ ಈ ಒಂದು ನಿಮಿಷ ನೋಡಿ ಕನ್ಸ್ಟ್ರಕ್ಷನ್ ಅಂಡ್ ರಿಪೇರ್ ಕನ್ಸ್ಟ್ರಕ್ಷನ್ ಎಷ್ಟಪ್ಪ ಆಗಿದೆ ಮೊದಲನೇ ಮನೆಗೆ 1,00,000 ಬಡ್ಡಿ ಕಟ್ಟಿದಾನೆ ಎರಡನೇ ಮನೆಗೆ ಯಾಕೆ ಅಂದ್ರೆ ಮಗಳ ಮದುವೆಗೆ ಸಾಲ ಮಾಡಿರೋ ಇಂಟ್ರೆಸ್ಟ್ ಕಟ್ಟಿರೋದನ್ನ ಡಿಡಕ್ಷನ್ ಕೊಡೋಲ್ಲ ಮೂರನೇ ಮನೆಗೆ ಮನೆ ರಿಪೇರಿ ಮಾಡಕ್ಕೆ ಅಂತ ಸಾಲ ತಗೊಂಡು ಕಟ್ಟಿರೋಂತ ಬಡ್ಡಿ 10,000 ರೂಪಾಯಿನ ಡಿಡಕ್ಷನ್ ಆಗಿ ಕೊಡ್ತೀವಿ ಹಾಗಾದ್ರೆ ಇಲ್ಲಿ 2,25,000 ನಲ್ಲಿ 1,67,500 ಹೋದ್ರೆ ಎಷ್ಟು ಬರುತ್ತೆ ಮಕ ನೋಡ್ತಾ ಕೂತ್ಕೊಳ್ಳಿ 1,65,000 ಇದನ್ನ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬೇಕಾದ್ರೆ ಟೋಟಲ್ ಮಾಡಿ ಮೂರನ್ನು ಮಾಡಿದ್ರೆ 5,2,7,11,16,1,2,2,500 ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಟೋಟಲ್ ಎಷ್ಟು 3,62,000 ಇದಕ್ಕಿಂತಲೂ ಈಸಿ ಕ್ವಶನ್ ನಿಜವಾಗ್ಲೂ ಕೇಳಲ್ಲ ಬಟ್ ಎಲ್ಲರೂ ಎಲ್ಲಿ ಕನ್ಫ್ಯೂಸ್ ಆಗ್ತಾರೆ ಎಲ್ಲಿ ತಪ್ಪು ಮಾಡ್ತಾರೆ ಅಂದ್ರೆ ಮುನ್ಸಿಪಲ್ ಟ್ಯಾಕ್ಸಸ್ ಪೇಡ್ ಅಲ್ಲಿ ಎಲ್ಲರೂ ಮೋಸ ಆಗುತ್ತೆ 10% ಅಡ್ಜಸ್ಟ್ಮೆಂಟ್ ಓದೋ ಅಷ್ಟು ಪೇಷನ್ಸ್ ಇರಲ್ಲ ಟೆನೆನ್ ಕೊಟ್ಟು ಯಾವನೊಬ್ಬನು ಕೊಟ್ಟನ ಬೀಳ್ ಇದೆಯಾ ನೆಕ್ಸ್ಟ್ ಇಯರ್ ಕಟ್ಕೋತಾರೆ ಬಿಡು ಕೊಟ್ಬಾರ್ದು ಈ ತರದ ಯೋಚನೆ ಮಾಡುವಂತ ವ್ಯಕ್ತಿ ಜಾಸ್ತಿ ಇರ್ತಾರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಓಕೆನಾ ಈ ನೋಡಿ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿಲ್ಲ ಅದಕ್ಕೆ ಈ ಮೂರಲ್ಲಿ ಯಾವ್ ಜಾಸ್ತಿ ಬಂದಿದೆ ಅದನ್ನ ಗ್ರಾಸ್ ಅನ್ನಬೇಕು ಓಕೆನಾ ಪಟಾಪಟ್ ಅಂತ ಬರ್ಕೊಳ್ಳಿ